ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಹಾಗೆಯೇ ವುಮನ್ಸ್ ಡೇ ಸೆಲೆಬ್ರೇಷನ್ದು ಲೇಟಾಗಿ ಬರ್ತಾ ಇದೆ ವಿಡಿಯೋ. ಹಾಗೆಯೇ ವುಮನ್ಸ್ ಡೇ ಸೆಲೆಬ್ರೇಷನ್ನ ಮಾಡೋದಕ್ಕೆ ಅಂತೇಳಿ ನಮ್ಮ ಫ್ರೆಂಡ್ ಮನೆಗೆ ಎಲ್ಲರೂ ಸಹ ಸೇರಿಕೊಂಡಿದ್ವಿ. ಹಾಗೆಯೇ ನಾವು ಯಾವಾಗಲೂ ಗಂಡ, ಮನೆ, ಮಕ್ಕಳು ಅಂತಂದೇಳಿ ಸಂಸಾರದ ಜಂಜಾಟದಲ್ಲಿ ತೊಡಗಿರ್ತೀವಿ. ಹಾಗೆಯೇ ಈ ವುಮನ್ಸ್ ಡೇ ದಿನನಾದ್ರೂ ಒಂದೆರಡು ಗಂಟೆಗಳ ಕಾಲ ನಮ್ಮ ಸ್ನೇಹಿತರ ಜೊತೆ ವುಮನ್ಸ್ ಡೇನ ಸೆಲೆಬ್ರೇಷನ್ ಮಾಡಿ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಒಂದೆರಡು ಅವರು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡಿರಿ, ಈಗ ಶಾರದಾ ಬರ್ತಾವ್ರೆ, ಹಾಗೆಯೇ ಇವರು ಚೈತನ್ಯ, ಇವರು ಸಹ ಬಂದರು, ಸೇರಿಕೊಂಡ್ರು ನಮ್ಮ ಜೊತೆಗೆ. ಮತ್ತು ಬಂದ ತಕ್ಷಣವೇ ರಿಫ್ರೆಶಿಂಗ್ಗೆ ಲೆಮನ್ ಜ್ಯೂಸು ಮತ್ತು ಸ್ನ್ಯಾಕ್ಸ್ಗೆ ಚಕ್ಲಿ ಇಟ್ಟಿದ್ದರು. ಜೇ ಶ್ರೀಮನ್ಸ್ ಡೇ ಸ್ಪೆಷಲ್ಲಾಗಿ ಚಕ್ಲಿನ ಮಾಡಿದರು, ತುಂಬ ಚೆನ್ನಾಗಿತ್ತು. ಹಾಗೆಯೇ ಹೆಲ್ದಿಯಾಗಿರಲಿ ಅಂತೇಳಿ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದರು, ಅದನ್ನು ಸಹ ತುಂಬ ಚೆನ್ನಾಗಿತ್ತು ಚಕ್ಲಿ. ಅದನ್ನೇ ಎಂಜಾಯ್ ಮಾಡ್ತಾ ಇದ್ವಿ, ಲೆಮನ್ ಜ್ಯೂಸ್ ಜೊತೆಗೆ ಚಕ್ಲಿನ ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆಯೇ ಆವಾಗಲೇ ಶಿಲ್ಪಾ ಬಂದರು. ಶಿಲ್ಪಾ ನೋಡಿರಿ ಹೆಂಗೆ ರೆಡಿ ಆಗಿಬಿಟ್ಟಿದ್ದಾರೆ, ವಾ. ಹಾಗೆಯೇ ಪುಷ್ಪನೂ ಬಂದರು. ನೋಡಿರಿ, ಅವರಿನ್ನೂ ಮಾಸ್ಕ್ ಮೇಂಟೈನ್ ಮಾಡ್ತಾವ್ರೆ, ಯಾಕೆಂತಂದರೆ ನಿಟ್ಟೂರಿಂದ ಬಸ್ಸಲ್ಲಿ ಬಂದಿದ್ದಾರೆ, ಆದ್ದರಿಂದ ಮಾಸ್ಕ್ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಈಗ ಎಲ್ಲರೂ ಬಂದಾಯಿತು. ಈಗ ವುಮನ್ಸ್ ಡೇ ಸೆಲೆಬ್ರೇಷನ್ಗೆ ಒಂದು ಕೇಕ್ ತರಬೇಕು ಅಂಥೇಳಿ ನಾನು ಮತ್ತು ಶಿಲ್ಪಾ ಬೇಕ್ರಿಗೆ ಹೋಗಿ ವುಮನ್ಸ್ ಡೇ ಕೇಕ್ನ ತೊಗೊಂಬಂದ್ವಿ. ಯಾಕೆಂತಂದರೆ ಒಂದು ಸೆಲೆಬ್ರೇಷನ್ ಅಂದರೆ ಕೇಕ್ ಕಟ್ಟಿಂಗು ಸಾಮಾನ್ಯ ಅಲ್ವಾ, ಆದ್ದರಿಂದ ಒಂದು ಸೆಲೆಬ್ರೇಷನ್ಗೆ ಅರ್ಥ ಇರಬೇಕು ಅಂತಂದರೆ ಕೇಕ್ ಕಟ್ ಮಾಡಲೇಬೇಕಲ್ವಾ. ಆದ್ದರಿಂದ ಕೇಕ್ನ ತೊಗೊಂಡು ಬಂದ್ವಿ. ವೆನಿಲ್ಲಾ ಫ್ಲೇವರ್ ಕೇಕು. ಈಗ ಚೈತನ್ಯ ಓಪನ್ ಮಾಡ್ತಿದ್ದಾರೆ ಇದನ್ನ ನೋಡ್ರಿ. ವೆನಿಲ್ಲಾ ಕೇಕು ಅನ್ನಪೂರ್ಣೇಶ್ವರಿ ಬೇಕ್ರಿಲಿ ಅಂತ ತೋರಿಸ್ತಾ ಇದ್ದಾರೆ. ಹಾಗೆಯೇ ಹೇಗಾಯಿತು ಸೆಲೆಬ್ರೇಷನ್ ಅನ್ನೋದನ್ನು ನೋಡ್ಕೊಂಬರೋಣ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you.
ತಕ್ಕತ್ತಾ ಇದ್ದೀನಿ. ಸೆಲೆಬ್ರೇಷನ್ ಎಲ್ಲ ಮುಗೀತು, ಈಗ ಊಟದ ಟೈಮ್ ಆಯಿತು. ಹಾಗಾಗಿ ಊಟಕ್ಕೆ ಏನೇನು ಮಾಡಿದ್ರು ಅಂತಂದರೆ ಚಪಾತಿ, ಎರಡು ಪಲ್ಯ, ಇಡ್ಲಿ, ಚಟ್ನಿ, ಹಾಗೆಯೇ ವೆಜಿಟೇಬಲ್ ಪಲಾವು, ಮತ್ತು ಸೌತೆಕಾಯಿ, ಸಂಡಿಗೆ, ಮತ್ತು ಆಲೂಗಡ್ಡೆ, ಬಜ್ಜಿ, ಮತ್ತು ಮಜ್ಜಿಗೆ ಮೆಣಸಿನಕಾಯಿ, ಇಷ್ಟೆಲ್ಲ ಇತ್ತು. ಎಲ್ಲರೂ ಹೆಂಗಿದೆ ಚೈತನ್ಯ? ಊಟ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿತ್ತು ಊಟ ಎಲ್ಲನ. ಎಲ್ಲರೂ ಊಟ ಮಾಡ್ತಾ ಬಂತು ಅಂದ್ರೆ ಹಾಗೇನೆ ಊಟ ಎಲ್ಲ ಆಯ್ತು. ಈಗ ಗೇಮ್ಸ್ ಮತ್ತೆ ಆಡ್ಬೇಕು. ಫಸ್ಟ್ ಸಿಕ್ಸ್ ಒಂದ್ಸರಿ ಹಾಡಿ ಮತ್ತೆ ಸಿಕ್ಸ್ ಬಂದ್ರೆ ಈಗ ಗೇಮ್ ಶುರು ನೋಡ್ರಿ. ಪುಷ್ಪ ಸಪ್ತಗಿರಿ ಬಡಾವಣೆ ಫೇಸ್ ಬೇಡ, ಹುಡುಗಿ ಮುಖ ತೋರಿಸ್ಬಾರ್ದು. ಕೆಲಸ ಮಾಡ್ತೀರಂತಾನೆ ಸ್ವಲ್ಪ ಸ್ವಲ್ಪ ಕೈ ಸುತ್ಕೊಂಡ್ರೆ ಮಂಜುಳಾ ಆಂಟಿ ಮನೆಗೆ ಇದ್ರೆ ಬಂದಿಲ್ಲ ಕಿಟ್ಟಿಗೆ. ನಾವು ಅಷ್ಟೊಂದು ಕುಡಿಲಿಕ್ಕೆ ಇಲ್ಲ. ಟೀ ಎಲ್ಲ ಕುಡಿದ್ವಿ ಅಂತಂದ್ರೆ ಪ್ರೋಗ್ರಾಮ್ ಎಂಡಿಗೆ ಬಂತು ಅಂತ. ಈಗ ಪ್ರೋಗ್ರಾಮ್ ಎಂಡು, ಎಲ್ಲ ಮುಗಿತು. ಮನ್ಸ್ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.